ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಾಡಿಮನೆ ಸತೀಶ್ ರವರಿಂದ ನಗರದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿತ್ತು. ಕಾಂಗ್ರೆಸ್ ಪಕ್ಷದ ಅಧಿಕವಾದಂತಹ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ವಿ. ಮತ್ತೆ ನಮ್ಮ ಭಾಗದಲ್ಲಿ, ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಸಕ್ಕರೆಪಟ್ಟಣ ಮತ್ತು ಲಕ್ಕಿಯ ಭಾಗದಲ್ಲಿ ಒಂದು ಸಂಘಟನೆ, ಪ್ರಬಲವಾದಂತಹ ಸಂಘಟನೆಯನ್ನ ಕಟ್ಟ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದ್ವಿ. ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಾಡಿಮನೆ ಸತೀಶ್ ಅವರು ಮಾತನಾಡಿ, ಮುಂಬರುವ ಚುನಾವಣೆಯಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಇಚ್ಛಿಸಿ ಅರ್ಜಿ ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು. ಗೆಲ್ಲುವಂತ ಅವಕಾಶ ನಮಗಿದೆ. ಗೆದ್ದು ನಾವು ಬರ್ತೀನಿ ಅಂತ ಹೇಳುವ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ, ಯಾಕೆಂದ್ರೆ ನಿಮ್ಮ ಆಶೀರ್ವಾದ ಇಲ್ಲದೆ ಯಾವುದೇ ಒಂದು ಕಾರ್ಯ ಆಗೋದಿಲ್ಲ. ಪತ್ರಿಕಾ ಮಾಧ್ಯಮದವರು ಒಂದು ಶಕ್ತಿನೇ ಅಂತಲೇ ಹೇಳ್ಬೋದು. ನಿಮ್ಮರ ಸಹಕಾರ ನನಗೆ ಬೇಕು ಅಂತ ಕೇಳ್ತಾ ನಿಮ್ಮ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಹಾಗೆ ಪಕ್ಷ ತೀರ್ಮಾನ ಮಾಡಿ ಯಾರಿಗೆ ಕೊಟ್ಟರು ಸಹ ನನ್ನ ಸೀನಿಯರು ಯಾರ ಪರಿಗಣಿಸಿ ಪಕ್ಷದಲ್ಲಿ ಭಾರಿ ವರ್ಷದಿಂದ ಕೆಲಸ ಮಾಡಿದಂಥವರು ಸಹ ಅರ್ಜಿಯನ್ನು ಹಾಕಿದ್ದಾರೆ ನಮ್ಮ ಜೊತೆ. ಡಾಕ್ಟರ್ ವಿಜಯಕುಮಾರ್ ಇರ್ಬೋದು, ರೇಖಮ್ಮ ಇರ್ಬೋದು, ಹರಿಹರೀಶ್ ಇರ್ಬೋದು, ಇನ್ನು ಮಹೇಶ್ ಇರ್ಬೋದು, ಪಕ್ಷ ಸಂಘಟನೆಯಲ್ಲಿ ಯಾರು ತೊಡಗಿದಾರೋ ಅವರಿಗೆ ಏನಾರ ಅವಕಾಶ ಮಾಡಿಕೊಟ್ರೆ ನಾವು ಸಹ ಅವ್ರ ಜೊತೆ ಕೈ ಜೋಡಿಸಿ ಈ ಸತಿ ಗೆಲ್ಲುವಂಥ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದ್ರೆ ಈಗ ಅವ್ರಿಗೆ ಏನೇ ಎಲೆಕ್ಷನ್ ಘೋಷಣೆ ಮಾಡಿರ್ಬೋದು, ಆ ಕುತಂತ್ರದ ಎಲೆಕ್ಷನ್ ಈ ಸತಿ ನಡೆಯೋದಿಲ್ಲ. ನಾವು ಆ ಭಾಗದಲ್ಲಿ ಉತ್ತಮವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡ್ತೀವಿ. ಹಾಗಾಗಿ ನಾನು ಒಂದು ಅವಕಾಶ ಕೇಳ್ತಾ ಇದ್ದೀನಿ, ಬಯಸಿಮೆ ಅಭ್ಯರ್ಥಿಯಾಗಿ ಆ ಭಾಗದ ಪ್ರತಿನಿಧಿಯಾಗಿ ತಲುಪಿಸಿ ಜಿಲ್ಲಾ. ಈಗ ನಾವು ಪರಿಶೀಲನೆ ಮಾಡ್ತಾ ಇದೀವಿ, ಪರಿಶೀಲನೆ ಮಾಡಿ 8 ತನಕ ಟೈಮ್ ಕೊಟ್ಟಿದ್ದಾರೆ ನಮಗೆ. 8 ಆ ಪರಿಶೀಲನೆ ಮಾಡಿ ಅಧಿಕೃತವಾಗಿ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ನಾವು ದೂರನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೇಳಿದ್ದಾರೆ. ಅದು ಯಾಕೋ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ. ಇಲ್ಲ, ನೇಮಕ ಎಲ್ಲ ಆಗಿದೆ, ನೇಮಕ ಆಗಿ ಎಲ್ಲ ಕೊಟ್ಟಾಗಿದೆ. ಬಟ್ ಒಂದೇನು ಹೇಳ್ತಾರೆ ಅವರು, ಡಿ ಸಿ ಅವರಿಂದ ಪಿ ಎಲ್ ಎ ಟು ಏನೋ ಸರ್ಟಿಫಿಕೇಟ್ ಕೊಡೋದಿಲ್ಲ ಅನ್ನೋದು ಆರೋಪ ಮಾಡಿದ್ದೀವಿ. ಪಟ್ಟಿಯಲ್ಲಿ ಏನಾದರೂ ಸ್ವಲ್ಪ ಅವ್ಯವಹಾರಗಳಾಗಿದೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ವಿ. ಏನು ಮಾಡ್ತಾ ಇದ್ರು, ಈಗೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅದೆಲ್ಲ ಒಂದ್ ಕಡೆ ಗೊತ್ತಾಗಿದ್ದೆ. ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿಯವರೇ ಅದನ್ನ ಕಂಡಿಡಿದು ಪಿ ಎಲ್ ಎಗಳು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರುದ್ರಮೂರ್ತಿ, ಶಂಕರ್ ನಾಯಕ್, ಪವನ್, ಕೆಂಗೇಗೌಡ, ಕಿರಣ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು.